ಇವತ್ತು ಅಂಟಿನ ಉಂಡೆ ಹೇಗೆ ಮಾಡೋದು ಅಂತ ತಿಳಿಯೋಣ. ಬೇಕಾಗುವ ಸಾಮಾನುಗಳು 3 ಪಾವು ಒಣ ಕೊಬ್ಬರಿ. ಈ ಥರ ನುಣ್ಣಕ್ಕೆ ತುರುಕೊಂಡು ದೊಡ್ಡ ದೊಡ್ಡದು ಹಾಕಬೇಡಿ. ಈ ಥರ ಇನ್ನೂ ಸಣ್ಣದು ಬಂದರೂ ಬೇಕಂದರೂ ಹಾಕ್ಕೋಬೋದು. ಈ ಥರ ತುರಿದು ಬಿಸಿಲಿಗೆ ಹಾಕ್ಕೊಳ್ಳಿ. ಇದನ್ನು ತುರಿದಿರೋ 3 ಪಾವು ಕೊಬ್ಬರಿ, ಇದು 1/2 ಪಾವು ಕಲ್ಲಂಗಡಿ ಬೀಜ, ಬಾದಾಮಿ ಸಣ್ಣಗೆ ಕೊಟ್ಟಿರೋ ಬಾದಾಮಿ, ಸಣ್ಣಗೆ ಹೆಚ್ಚಿರೋ ಗೋಡಂಬಿ, ಇದು ಸೌತೆಕಾಯಿ ಬೀಜ ಅಂತೀವಲ್ಲ ಅದು, ಕರ್ಬೂಜ ಹಣ್ಣಿನ ಬೀಜ, ಅಂಟು ಚೆನ್ನಾಗಿ ಬಿಸಿಲಿಗೆ ಹಾಕಿದರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ, ಇದು ಖರ್ಜೂರ. ಆಮೇಲೆ ಇದು ತುಪ್ಪ. ತುಪ್ಪ ನಾವು ಅಂದಾಜು ನೋಡಿಕೊಂಡು ಹಾಕ್ಕೋಬೇಕು ಹುರ್ಕೊಳ್ಳೋದಕ್ಕೆ, ಆಮೇಲೆ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ. 3 ಪಾವು ಕೊಬ್ಬರಿಗೆ 2 ಪಾವು ಬೆಲ್ಲ ತಗೊಂಡಿದ್ವಿ. 2 ಪಾವು ಏಕೆ ಅಂದರೆ ಇಷ್ಟೊಂದು ಜಾಸ್ತಿ ಇಡ್ಸೋದಿಲ್ಲ, ಕೊಬ್ಬರಿಗೆ ಬೆಲ್ಲ ಜಾಸ್ತಿ ಇಡ್ಸೋದಿಲ್ಲ. ಇಷ್ಟು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇರೋದ್ರಿಂದ ಇಷ್ಟು ಬೆಲ್ಲ ತಗೊತೀವಿ. ಆಮೇಲೆ 1 ಸಾರು ಸೌಟು, ಈ ಥರ ಚಿಕ್ಕದು, ತುಂಬ ದೊಡ್ಡ ಸಾರು ಸೌಟು ತೊಗೋಬೇಡಿ, ಈ ಥರ ಚಿಕ್ಕ ಸೌಟು ತುಂಬ ನೀರು ತಗೊಳ್ಳಿ. ಓಕೆ, ಈಗ ಎಲ್ಲ ಒಂದೊಂದೇ ಹುರ್ಕೊಳ್ಳೋಣ. ತುಪ್ಪ ಹಾಕಿ, ಯಾವುದಾದ್ರೂ ಸಿಲ್ವರ್ ಬಾಣಲಿ ತಗೊಳ್ಳಿ ಅಥವಾ ನಾನ್ ಸ್ಟಿಕ್ಕಿಂದ ತಗೊಳ್ಳಿ, ಸ್ಟೀಲಿಂದು ತಗೋಬೇಡಿ. ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ಒಂದೊಂದು ಬೀಜಗಳನ್ನ ಹುರಿಬೇಕು. ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ. ನೋಡಿ, ಈ ಥರ ಕೆಂಪಿಗೆ ಆಗಬೇಕು, ಚೆನ್ನಾಗಿ ಟೇಸ್ಟ್ ಇರ್ತವೆ. ಗೋಡಂಬಿ, ಇವಾಗ ಗೋಡಂಬಿ ಹುರಿಯೋಣ. ಇವಾಗ ಬಾದಾಮಿ ಹುರಿಯೋಣ. ಕಲ್ಲಂಗಡಿ ಹಣ್ಣಿನ ಬೀಜನ ಹುರಿಯೋಣ. ಖರ್ಜೂರವನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಇದು ಡ್ರೈ ಖರ್ಜೂರ, ನೀವು ಹಸಿ ಖರ್ಜೂರ ತಗೋಬೇಡಿ. ಒಣ ಖರ್ಜೂರ ಬರುತ್ತಲ್ಲ ಅದನ್ನು ಕುಟ್ಟಿಕೊಂಡು, ಸ್ವಲ್ಪ ಕುಟ್ಟಿದರೆ ಈ ಥರ ಪೀಸಸ್ ಮಾಡೋಕ್ಕೆ ಕೈಲಿಂದನೇ ಬರುತ್ತೆ, ಮಿಕ್ಸಿಗೂ ಹಾಕಕ್ಕೆ ಹೋಗಬೇಡಿ ಅದು ಕೆಟ್ಟೋಗುತ್ತೆ. ಸ್ವಲ್ಪ ಚೆನ್ನಾಗಿ ಕುಟ್ಟಿದರೆ ಈ ಥರ ಪೀಸಸ್ ಮಾಡಿಕೊಂಡು ಊರ್ಕೋಬೇಕು ಸಾಕಷ್ಟು. ಇವಾಗ ಅಂಟು ಕರಿಯೋಣ. ಅಂಟು ಕರಿಯೋದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಳ್ಳಿ, ಈ ಥರ 4 ಚಮಚ ಜಾಸ್ತಿ ಹಾಕ್ಕೊಂಡ್ರೆ ಅಂಟು ಚೆನ್ನಾಗಿ ಬರುತ್ತೆ. ಇದು ಬಿಸಿಲಿಗಿಟ್ಟು ಒಣಗಿಸಿರೋ ಅಂಟು, ಬಿಸಿಲಿಗಿಟ್ಟರೆ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ, ನೀವು ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಅಳ್ಳುತ್ತೆ, ಬೆಳ್ಳಗೆ ಬರುತ್ತೆ, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಅಂಟು ಬರುತ್ತೆ, ಈ ಥರ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಚೆನ್ನಾಗಿ ಸ್ವಲ್ಪ ಕೆಂಪಗಾದ್ಮೇಲೆ ತೆಗೆದ್ರೆ ಅಂಟು ನಾಲ್ಗೆಗೆ ಹತ್ತೋದಿಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಬರುತ್ತೆ, ನೀವೆಷ್ಟು ಚೆನ್ನಾಗಿ ಬಿಸಿಲಿಗೆ ಒಣಸಿದ್ರೆ ಅಷ್ಟು ಚೆನ್ನಾಗಿ ಅಂಟು ಅಳ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಜಾಲಿ ಸೌಟಲ್ಲಿ ತಗೊಂಡು ಈ ಕಡೆ ಸ್ಟೋರ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ಕೂಡ ತುರಿದ ಮೇಲೆ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಲಡ್ಡು. ಈ ಥರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸ್ ಮಾಡಿಕೊಂಡ್ರೆ ಪಾಕದಲ್ಲಿ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಂದು ಕಡೆಗೆ ಬರೋದಿಲ್ಲ, ಎಲ್ಲವೂ ನೀಟಾಗಿ ಮಿಕ್ಸ್ ಆಗ್ತವೆ. ಈ ಥರ ಸಿಲ್ವರ್ ಬಾಣಲಿ ತಗೊಳ್ಳಿ, ಇಲ್ಲ ನಾನ್ ಸ್ಟಿಕ್ದು ದೊಡ್ಡದಿದ್ರೂ ತಗೋಬೋದು. ಇದು 2 ಪಾವು ಬೆಲ್ಲ ಅಂತ ಹೇಳಿದ್ರಲ್ಲ, 2 ಪಾವು ಬೆಲ್ಲ. ಇದಕ್ಕೆ 1/2 ಸೌಟು ತೋರಿಸಿದ್ರಲ್ಲ, ಇಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ತುಪ್ಪ, ಇದು ಬೆಲ್ಲ ಮುಳುಗುವಷ್ಟು ತುಪ್ಪ ಹಾಕಬೇಕು ಯಾವಾಗಲೂ. ಅಳತಿ ಹೇಗೆ ಅಂದರೆ ಬೆಲ್ಲ ಚೆನ್ನಾಗಿ ಮುಳುಗುವವರೆಗೂ ತುಪ್ಪ ಹಾಕಬೇಕು, ಬೆಲ್ಲ ಮುಳುಗುವಷ್ಟು ತುಪ್ಪ ಹಾಕ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ. ನೀರೇನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಸಾಫ್ಟ್ ಬರುತ್ತೆ ನೋಡಿ, ಇನ್ನೊಂಚೂರು ತುಪ್ಪ ಎಡ್ಸುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣಂತೆ. ನೋಡಿ, ಇಲ್ಲಿ ಬೆಲ್ಲ ಆಗಲೇ ಬೆಲ್ಲದಲ್ಲೆಲ್ಲ ತುಪ್ಪದಲ್ಲೆಲ್ಲ ಬೆಲ್ಲ ಮುಳುಗಿದೆ. ಇಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು, ಅಂದಾಜು ನಮಗೆ 2 ಪಾವು ಬೆಲ್ಲಕ್ಕೆ ಆಲ್ಮೋಸ್ಟ್ 1 ಪಾವಷ್ಟು ತುಪ್ಪ ಇಡಿಸಿದೆ. ಆಮೇಲೆ ಅದೆಲ್ಲ ಹುರ್ಕೊಂಡಿವಲ್ಲ ಅದಕ್ಕೂ ಹೋಗುತ್ತೆ. ನೀವೊಂದು ಮಾಡ್ಕೊಳ್ಳೋ ಹಾಗಿದ್ರೆ, ಇಷ್ಟೊಂದು ಮಾಡ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ತುಪ್ಪನೇ ಸ್ಟಾಕ್ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಬರುತ್ತೆ. ಅವಾಗ ನಿಮಗೆ ಫಸ್ಟ್ ಹಾಕಿದಾಗ ಬೆಲ್ಲ ಬೆಲ್ಲ ಉಂಡೆ ಉಂಡೆ ಇತ್ತಲ್ವಾ ಕಟ್ ಮಾಡಿರೋದು, ಅದು ನೀವು ಮೆತ್ತಗೆ ಇನ್ನೂ ಮೆತ್ತಗೆ ತುರ್ಕೊಂಡ್ರೆ ಬೆಲ್ಲನ ಜಲ್ದಿ ಬರುತ್ತೆ. ಇದು ನನಗೆ ಇದಿಷ್ಟು ಕರಗೋದಕ್ಕೆ 1-5 ಮಿನಿಟ್ಸ್ ತಗೊಳ್ತು. ಇಲ್ಲಿ ನೋಡಿ, ಇನ್ನೂ ಅಲ್ಲಲ್ಲಿ ಒಂದು ಚೂರು ಕಾಣಿಸ್ತಾ ಇದೆಯಲ್ಲ ಬೆಲ್ಲ, ಇದೊಂಚೂರು ಕರಗೋವರೆಗೂ ಇನ್ನೊಂದು ಸ್ವಲ್ಪ ಆಡಿಸ್ಬೇಕು ಅಷ್ಟೇ. ಬೆಲ್ಲ ಎಲ್ಲ ಕರಗಿದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು. ಇಷ್ಟಕ್ಕೆ ನನಗೆ 1 ಪಾವ್ನಷ್ಟು, ನಿಮಗೆ ಮೊದಲು 1 ಗ್ಲಾಸ್ ತೋರಿಸಿದ್ನಲ್ಲ 1/2 ಗ್ಲಾಸು,
ಇದರಿಂದ ನಾವು 3 ಪಾವು ಹಾಕಿದ್ವಲ್ಲ ಕೊಬ್ಬರಿ, ಇದರಿಂದ ನನಗೆ ಆಲ್ಮೋಸ್ಟ್ 1-1.5 ಪಾವು ಅಷ್ಟು ತುಪ್ಪ ಬೇಕಾಗಿದೆ ಇದಕ್ಕೆಲ್ಲ, ಇಷ್ಟೆಲ್ಲ ಮಾಡೋದಕ್ಕೆ. ಆಮೇಲೆ ಎಷ್ಟು ಉಂಡೆ ಆಗಿದ್ದಾವೆ ಅನ್ನೋದು ಕೂಡ ನಾವು ಚೆಕ್ ಮಾಡೋಣ ಲಾಸ್ಟ್ಗೆ. ನೋಡಿ ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಥರ ಬರುತ್ತೆ, ಇಷ್ಟು ಬಂದರೆ ಸಾಕು. ಇದಕ್ಕೆ ನೀರು ನಾವು 1 ಸಾರ್ ಸೌಟ್ ಹಾಕ್ಕೊಂಡಿದ್ದೀವಲ್ಲ ಅಷ್ಟೇ ಸಾಕು ನೀರು ನಮಗೆ. ಇದರೊಳಗೆ ಇದಿಷ್ಟು ಅಂಟನ್ನು ಈ ಥರ ಹಾಕ್ಕೊಂಡ್ಬಿಡೋದು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮೇಲೆ ಕೆಳಗೆ ಪಾಕ ಎಲ್ಲ ಉಳಿಬಾರ್ದು, ಚೆನ್ನಾಗಿ ಎಲ್ಲದಕ್ಕೂ ಹಚ್ಕೊಳ್ಳೋ ಥರ ನೋಡ್ಕೋಬೇಕು. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳೋಣ, ಇದೇ ಹಾಲಿನ ಕವರ್ ಅಂತಲ್ಲ, ಯಾವುದೇ ಒಂದು ಕವರ್ ತಗೋಬೋದು. ಅದರಲ್ಲಿ ಈ ಥರ ಎಲ್ಲ ಚಾಗೊಂಡು ಸ್ವಲ್ಪ ಹಾಕ್ಕೋಬೇಕು. ಸೊ ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ ಅಷ್ಟು ಉಂಡೆ ಅಷ್ಟು ಹಿಟ್ಟು ಹಾಕ್ಕೊಂಡು ಪೌಡರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ಮೇಲೆ ಈ ಥರ ಉಂಡೆ ಬರುತ್ತೆ. ಇದನ್ನು ಕೈಯಿಂದ ಮಾಡೋಕ್ಕೆ ಬರೋದಿಲ್ಲ, ತುಂಬ ಬಿಸಿ ಇರುತ್ತೆ. ನೋಡಿ ಇಷ್ಟು ಉಂಡೆ, ಈ ಸೈಜ್ ಉಂಡೆ ನಮಗೆ 40-45 ವರೆಗೂ ಆಗುತ್ತೆ. ನೋಡಿ ಈ ಥರ ನೀವೆಷ್ಟು ರೌಂಡ್ ಬೇಕು, ಎಷ್ಟು ಸೈಜ್ ಬೇಕು ಅಂದರೆ ಆ ಸೈಜಲ್ಲಿ ಕಟ್ಕೋಬೋದು. ಆಮೇಲೆ ಇದು ಏನಂದರೆ, ಇದು ಕರ್ನಾಟಕದಲ್ಲಿ ಬಾಣಂತಿ ಉಂಡೆ ಅಂತ ಕೂಡ ಅಂತಾರೆ. ಬಾಣಂತಿಗೆ ತುಂಬ ಒಳ್ಳೆಯದು ಇದು, ಅಂಟು ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ 21 ದಿವಸ ಮುಗಿದ ಮೇಲೆ 21ನೇ ದಿವಸದಿಂದ ಡೈಲಿ 2 ಅಂಟಿನ ಉಂಡೆ ಕೊಟ್ಟರೆ ಸೊಂಟ ಗಟ್ಟಿ ಆಗುತ್ತೆ ಅಂತ ಈ ಕಡೆ ಎಲ್ಲ ಪ್ರಸಿದ್ಧಿ. ಸೊ ನೀವು ಯಾರಾದರೂ ಬಾಣಂತರಿಗಿದ್ರೆ ಇದನ್ನು ಮಾಡಿಕೊಡ್ಬೋದು. ಇದು ನಿಮಗೆ ತಣ್ಣಗಾಯಿತು ಅಂತಂದರೆ ಇನ್ನೊಂದು ರೌಂಡ್ ಬಿಸಿ ಮಾಡ್ಕೋಬೋದು, ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಕಟ್ಕೋಬೋದು ಅಷ್ಟೇ. ಇದರಲ್ಲಿ ಇನ್ನೇನು ಮ್ಯಾಜಿಕ್ ಇರಲ್ಲ, ಏನಿರಲ್ಲ, ಎಲ್ಲರಿಗೂ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭವಾದ ಅಡುಗೆ. ನೋಡಿದ ತಕ್ಷಣ ಅಬ್ಬೋ ಎಷ್ಟು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ಅಂತೀವಿ. ನೀವು ಎಲ್ಲ ಮಾಡ್ಕೊಂಡು ನೋಡಿ, ಅಂಟಿನುಂಡೆ ಈ ಥರ ಬರುತ್ತೆ. ಇದನ್ನು ಡ್ರೈ ಫ್ರೂಟ್ ಲಡ್ಡು ಅಂತ ಕೂಡ ಅಂತಾರೆ. ಅಂಟಿನುಂಡೆ ನಾವು ಬೇಕರಿಯಲ್ಲೆಲ್ಲ ತೊಗೊತೀವಲ್ಲ, ಅದರಲ್ಲಿ ಬರೀ ಕೊಬ್ಬರಿ ಹಾಕಿರ್ತಾರೆ, ಅದರಲ್ಲಿ ಕೊಬ್ಬರಿ ಖರ್ಜೂರ, ಡ್ರೈ ಖರ್ಜೂರ ಅಷ್ಟೇ. ಬಟ್ ನಾವು ಇದರಲ್ಲಿ ಎಲ್ಲ ನಮಗೆ ಬೇಕಾಗಿರೋ ಪ್ರೋಟೀನ್ ಅಂಶ ಇರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡ್ಕೊಂಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಾನಮ್ಮಸ್ ಕಿಚನ್ಗೆ. ಥ್ಯಾಂಕ್ ಯು.